ಹಿಡ್ಕೊಂಡು ಹೊಳಕ್ ಹೋಗ್ತಿದ್ದೇವೆ ನಿಜ. ಆದ್ರೆ ಬೆಳೆದ ಪೈರೆಲ್ಲ ನೆಲಕ್ಕೆ ಹತ್ತಿದೆ ಸ್ವಾಮಿ. ರೇಖಾ, ಮಳೆ ರಾಮು ಯಾತೋ ಏನೋ ರೈತರ ಮೇಲೆ ಉಳಿಸಿಕೊಂಡಿದ್ದಾನೆ ಅಂತ ಕಾಣುತ್ತೆ. ಏನು ಮಾಡುವ, ಬಂದದ್ದು ಬರಲಿ, ಆ ಭಗವಂತನ ದೇವಂತಿರಲಿ. ನಾವು ಮನುಷ್ಯರು ಗಡ್ಡೆ ಗಿಡಕ್ಕೆ ತಿಂದು ಬದುಕಬಹುದು, ಆದ್ರೆ ನಮ್ಮನ್ನೇ ನಂಬಿದ ಆ ದನಕರುಗಳು ಏನ್ ತಿಂದು ಬದುಕಬೇಕು ಸ್ವಾಮಿ? ಹೌದು ರೇಖಾ, ರೈತರಿಗೆ ದನಕರುಗಳ ಬಗ್ಗೆ ಬಹಳ ದೊಡ್ಡ ಚಿಂತೆ ಆಗಿದೆ. ಏನು ಮಾಡುವ, ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸಲಾರನು, ಎಲ್ಲರನ್ನು ಆ ದೇವರೇ ಕಾಪಾಡುತ್ತಾನೆ. ಹೋಗಿ ಬಿಡಿ, ನಿನ್ನೆ ಮಾರ್ಕೆಟ್ ಹೋಗಿ ಜೋಳ ಮಾರ್ಕೊಂಡು ಬಂದ್ರಿ. ಬರಬೇಕಾದ್ರೆ ಈ ನಿಮ್ಮ ಸತಿಗೆ ಏನಾದ್ರೂ ನೆನಪುಳಿಯುವಂತ ಕಾಣಿಕೆ ತಂದ್ರು ಅಥವಾ ಬಂದ್ಬಿಟ್ರು? ರೇಖಾ, ನಾ ತಂದ ಕಾಣಿಕೆಯನ್ನು ನಿನಗೆ ಕೊಡುವ ಮೊದಲು ನೀನು ನನಗೊಂದು ಕಾಣಿಕೆಯನ್ನು ಕೊಡ್ತೀಯ? ಚಿನ್ನ ನನ್ನ ಹತ್ರ ಏನಿದೆಯೋ ಖಂಡಿತವಾಗ್ಲೂ ನೀವು ಕೇಳಿದ್ರು ಖಂಡಿತವಾಗ್ಲೂ ಕೊಡ್ತೀನಿ. ರೇಖಾ, ನಿನ್ನಲ್ಲಿ ಏನಿಲ್ಲ, ಈ ಸಮಾಜದಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಗಳ ಮನದಲ್ಲಿ ಎಲ್ಲವೂ ಇದೆ. ಹೆಣ್ಣು ಮನಸ್ಸು ಮಾಡಿದರೆ ಪ್ರೀತಿಯ ಮಗಳು ಆಗುವಳು, ಅದೇ ಹೆಣ್ಣು ಮನಸ್ಸು ಮಾಡಿದರೆ ಹೆಜ್ಜೆ ತಪ್ಪಿದ ಹೆಣ್ಣು ಮಗಳಾಗುವಳು. ರೇಖಾ, ಹೆಣ್ಣು ಪತಿಯ ಪಾದ ಸೇವೆಯನ್ನು ಮಾಡುವ ಸತಿ ಸಾವಿತ್ರಿಯಾಗುವಳು, ಅದೇ ಹೆಣ್ಣು ಊರು ಬಿಟ್ಟು ನಿಂತರೆ ವಿಷದ ಪಾತ್ರೆಯಾಗುವಳು, ಹೆಣ್ಣು ಮನೆತನದ ಕಣ್ಣು ಆದರೆ ಶಿವಶರಣ ಇಟಗಿಯ ಶ್ರೀ ಭೀಮಾಂಬಿಕೆ ಆಗುವಳು, ಅದೇ ಹೆಣ್ಣು ಬಾಳಿಗೆ ಹುಣ್ಣು ಆದರೆ ತವರು ಮನೆ ಗಂಡನ ಮನೆಯ ಮಾನಕನಾಯಕಿಯಾಗುವಳು. ನೀವು ತತ್ವದ ಮಾತುಗಳನ್ನು ಹೇಳ್ತಾ ಇದ್ದೀರಿ, ಆದ್ರೆ ನನಗೊಂದು ಅರ್ಥ ಆಗ್ತಾ ಇಲ್ಲ ರೀ. ರೇಖಾ, ಈ ಮಾತನ್ನು ನಿನಗೆ ಏಕೆ ಹೇಳ್ತಾ ಇದ್ದೀನಿ ಅಂದ್ರೆ, ತಾಳಿ ಕಟ್ಟಿ ಮನೆ ತುಂಬಿಸಿಕೊಂಡ ಗಂಡನಿಗೆ ಕಿರಿತಿಯ ದೇವತೆಯಾಗು, ಮೈದುನರಿಗೆ ಅಂತಕರಣೆಯ ಹಾಲು ಕೊಡುವ ತಾಯಿಯಾಗು. ಈ ಮನೆಯ ಬಾಳಿನ ದೋಣಿಯು ಯಾವ ಬಿರುಗಾಳಿಗೂ ಸಿಲುಕದಂತೆ ಕಾಪಾಡಿಕೊಂಡು ಹೋಗ್ತೀಯ ಎನ್ನುವ ಆತ್ಮಸಾಕ್ಷಿಯಿಂದ ಈ ವಜ್ರದ ಕಾಣಿಕೆಯನ್ನು ಕೊಡುತ್ತೇನೆ. ನಿಮ್ಮ ಮಾತು ನೂರಕ್ಕೂ ನೂರು ಸತ್ಯ. ಗಂಡನ ಕಷ್ಟ ಸುಖದಲ್ಲಿ ಸಮಭಾಗಿಯಾಗಿ ನಡೆದೇ ಇದ್ರೆ ನಿಮ್ಮ ಮಾತುಗಳನ್ನು ಅವಳು ಕೇಳಿ ಹೋದ್ರೆ ಅವಳು ಮನುಷ್ಯರಲ್ಲರಿ, ಮನುಷ್ಯರ ರೂಪದಲ್ಲಿ ರಾಕ್ಷಸಿ ಅಂತ ತಿಳ್ಕೊಳ್ಳಿ. ಅದರೊಳಗೆ ನಿಮ್ಮ ಮಾತನ್ನ ಶಿರಸ ವಹಿಸಿ ಪಾಲಿಸ್ತೀನಿ ಅಂತ ಇದು ನಿಮ್ಮ ಬಾಳಿನಲ್ಲಿ ಒಳ್ಳೆಯ ಹೆಜ್ಜೆ ನೆಡುತ್ತಾ ಸಾರ್ಥಕತೆ ಅನುಭವಿಸುವ ನಿನ್ನ ಸಿದ್ಧಾಂತ ಸುಳ್ಳಾಗಲಾರದು. ನಿನ್ನಂತ ದೇವತೆಯಂತ ಪತ್ನಿ ವಿಶ್ವಾಸವುಳ್ಳ ಅಣ್ಣ ತಮ್ಮಂದಿರಿರುವಾಗ ಹಿಡಿದ ಕೆಲಸ ಬಿಡದೆ ಮಾಡುವ ಛಲ ನಿಲ್ಲಲಾರದು. ಇರಲಿ, ರೇಖಾ, ನೀನು ನನ್ನನ್ನು ನೆನಪಿನ ಕಾಣಿಕೆಯನ್ನು ಕೇಳಿದೆಯಲ್ಲ, ಏನು ಕೊಡಲಿ ಹೇಳು ಚಿನ್ನ. ಏನು ಬೇಡ, ನನ್ನ ಹೃದಯಕ್ಕೆ ಮುಟ್ಟುವಂತಹ ಮಾತುಗಳನ್ನು ಆಡಿದ್ರಲ್ಲ ನನಗಷ್ಟೇ ಸಾಕು. ಇನ್ನು ನಾವು ಉತ್ತೇಜಿಯಾಗಿ ನಿಮ್ಮ ಮಡಿಲಲ್ಲಿ ಸಾಯಬೇಕೆಂಬುದೇ ನನ್ನ ಕೊನೆಯ. ಇದ್ದರೆ ಇಬ್ಬರು ಜೊತೆಯಾಗೇ ಇರೋಣ, ಸತ್ತರೆ ಇಬ್ಬರು ಜೊತೆಯಾಗೇ ಸಾಯೋಣ. ಇರಲಿ, ಹೀಗೆ ಮಾತಾಡುತ್ತಾ ನೀನು ಇರೋ ಅಥವಾ ಏನಾದರೂ ಸ್ವಲ್ಪ ರಸಿಕತೆಯಿಂದ ಹಾಡಿ ನನ್ನ ಮನವನ್ನು ತಲಿಸಿ. ಪ್ರೀತೆ ಬಾಬಾ ನನ್ನ ಸೈಹತಿ ಹಾ
ಮಲ್ಲೆಯೊಂದಿತವಾದ ಗಂಗಾಯಿದು ಮಲ್ಲೆಯೊಂದಿತವಾದ ಹುಡಿಯಬ್ಬರು ಕಡಲ ಕೊಡುವ ವಾಸು ಮನೆಯ ಮೂಡ ಸೂರು ವಾಸು ನದಿಯು ಕಡಲ ಕೊಡುವ ವಾಸು ಮನೆಯ ಮೂಡ ಸೂರು ವಾಸು ಮೋಡಗಿರಿಯ ತುಂಬಿಸುವಾಸ ಗುಂಡಿ ಮದುವೆಗೆ ಇರುವಾಸ ಮೋಡಗಿರಿಯ ತುಂಬಿಸುವಾಸ ಮದುವೆ ಗುಂಡಿ ಇರುವಾಸ ಶಂಕರ್ ಅವರು ಯಾರು ಮಾತಾಡ್ತಿರೋದು? ನಾನು ಶಂಕರ್ ಅಂತ. ಏನಾಗ್ಬೇಕಿತ್ತು ಹೇಳಿ ಸರ್? ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಕಲ್ಯಾಣ ಮಂಟಪ ಕಟ್ಟುವ ಸಲುವಾಗಿ ಅರ್ಜಿ ಕೊಟ್ಟಿದ್ದಿರಲ್ಲ, ಸಕ್ಸಸ್ ಆಗಿದೆ. ಬೇಗನೆ ನೀವು ಎಮ್ ಎಲ್ ಎ ಸಾಹೇಬನ್ನು ಭೇಟಿಯಾಗಬೇಕಂತೆ. ಬೇಗ ಬನ್ನಿ ಶಂಕರ್ ಅವರೇ. ಆಯ್ತು ಸರ್. ಯಾರು ಬೇಕಾ? ನಾನು ಅರ್ಜೆಂಟ್ ಆಗಿ ಎಮ್ ಎಲ್ ಎ ಅವರನ್ನು ಭೇಟಿಯಾಗಲು ಹೋಗ್ಬೇಕು. ನೀನೊಬ್ಬಳೇ ಹೋಗಿ ಹೊಲದಲ್ಲಿ ಕಸವನ್ನು ಕೇಳು, ನಾನು ಬೇಗನೆ ಕೆಲಸ ಮುಗಿಸಿಕೊಂಡು ಸೀದಾ ಹೊಲಕ್ಕೆ ಬರುತ್ತೇನೆ. ನಾನಿನ್ನು ಬರಲೇ ಚೆನ್ನ. ಆಯ್ತು, ಬೇಗ ಹೋಗಿ, ಬೇಗ ಬನ್ನಿ. ಏನ್ರಿ ಗೊತ್ತು ಗೊತ್ತಿಲ್ಲ, ಜನ ನೋಡ್ತಾರಿ. ಮತ್ತೆ ಟಿಕೆಟ್ ಬೇಕಾದ್ರೆ ಬಂದಿರ್ತೀನಿ. ಬೇಕೇ ಬೇಕಾ ನಿಮಗೆ? ಬೇಕೇ ಬೇಕು. ಹಠವಾದಿರಿ, ಬಟ್ರೆ ಹೋಗ್ತೀನಿ. ಈಗಾದ್ರೂ ಹೋಗ್ತೀರ ಅದು ಹಿಂದೆ ನಿಂದಿರ್ತೀರ ನೋಡಿದ್ರ